ಮೊದಲಿಗೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಗೊತ್ತಿಲ್ಲ, June 5 ಏನಿತ್ತು? ಅವತ್ ನಾವು ಬಂದಿದ್ವಲ್ಲ, ಗಿಡ ನೆಟ್ಟಿವಲ್ಲ, ನೀವು ನೆಟ್ಟಿದ್ರಲ್ಲ. ಸುಮಾರು 1,000 ಗಿಡವನ್ನ ನಿಮ್ಮ ದೇವರಾಯ ಸಮುದ್ರ ಕೆರೆ ಮತ್ತು ನಿಮ್ಮ ಕಾಲೇಜು ಶಾಲಾ ಆವರಣದಲ್ಲಿ ನೆಟ್ಟಿದ್ವಲ್ವಾ? ಸೊ ಅವು ಈಗ ಬೆಳ್ಕೊಂಡು ದೊಡ್ಡವಾಗಿದ್ವಲ್ಲ, ನೋಡಿದಿರಾ? ಎಸ್, ಎಲ್ಲಿ ಸೌಂಡ್ ಬರಲಿಲ್ಲ ಅಷ್ಟು ಮಂದಿ ಕಾಣುತ್ತಲ್ಲ. ದಿನ ನಮಗೆ ಬಂದ್ಬಿಟ್ಟಿಗೆ ಬೆಳಿಗ್ಗೆ ಕೆರೆ ಹತ್ರ ಕಾಣುತ್ತೆ, ನಿಮ್ಮ ಕಾಲೇಜಲ್ಲ ಕಾಣುತ್ತೆ. ನಾನು ಈಗ ಪಂಚಾಯತಿವರೆಗೂ ಬಂದೆ, ನಾನು ಕಾರ್ಯಕ್ರಮ ಅಲ್ಲಿದೆ ಅಂತೇಳಿ. ಸ್ಕೂಲ್ ಒಳಗೆ ನಾನು ನೆಟ್ಟಂತ ಗಿಡಗಳು 4-5 ಗಿಡಗಳು ಹಸಿರು ಹಸಿರಾಗಿ ಕಾಣ್ತಾ ಇದ್ವು ಅಂದ್ರೆ ಅರ್ಥ. ಅದಕ್ಕೆ ನಾನು ಯಾಕೆ ನಾನು ಧನ್ಯವಾದ ನಿಮ್ಗೆ ಹೇಳಿದ್ದು ಅಂದ್ರೆ, ನೀವು ನೆಟ್ಟಂತ ಗಿಡಗಳು ಇವಾಗ ಬೆಳ್ಕೊಂಡು ಕೇವಲ ಎಷ್ಟು ತಿಂಗಳು, 5 ತಿಂಗಳಾಯ್ತಲ್ಲ. ನಾವು June 5 ಮಾಡಿದ್ದೀವಿ ಪರಿಸರ ದಿನಾಚರಣೆಯನ್ನ. ಇದೇ ನಮ್ಮ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಅರಣ್ಯ ಇಲಾಖೆ ವತಿಯಿಂದ ನಿಮ್ಮ ಕಾಲೇಜ್ ವತಿಯಿಂದ ಒಂದು ಸಸಿ ನೀಡುವಂತ ಒಂದು ಕಾರ್ಯಕ್ರಮ. ಅದೇ ರೀತಿ ನಮ್ಮ ರಮೇಶ್ ಅಂತ ಹೇಳಿ ನಮ್ಮ ಪರಿಸರ ಕಮಿಟಿ ಸದಸ್ಯರಾದಂತ ಹೊಸಕೇರಿ ರಮೇಶ್ ಅವರು ಒಂದು ಮುಂದಾಳತ್ವದಲ್ಲಿ ಸುಮಾರು 1,000 ಗಿಡವನ್ನು ನೆಡಬೇಕು ಅಂತೇಳಿ ಆ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿ, ಅವ ಕೆರೆಯಲ್ಲಿ ನೀರಿರಲಿಲ್ಲ, ನನಗೆ ಎಂಟ್ರೆನ್ಸ್ ಬಂದ್ಬಿಟ್ಟು ಖುಷಿ ಆಯಿತು. ಆ ಒಂದು ಕೆರೆಯಲ್ಲಿ ನೀರು ತುಂಬಿದ್ದು ಅಲ್ವಾ? ಅದೇ ರೀತಿ ನಿಮ್ಮ ಒಂದು ಕೇಳಿಸ್ತಿದ್ಯಲ್ಲ ಲಾಸ್ಟ್ವರೆಗೂ. ಸೊ ಯಾಕೆಂದ್ರೆ ಈ ದಿವಸ ಒಂದು ಕಾರ್ಯಕ್ರಮ ಏನಿದೆ, ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಗ್ರೀನ್ ವಾರಿಯರ್ಸ್ ಒಂದು ಅಭಿಯಾನವನ್ನು ಸುಮಾರು ಈಗ 3-4 ತಿಂಗಳಿಂದ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಕೋಲಾರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಒಂದು ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂಥ ನಮ್ಮ ಹೋಳಿ ನಾಗರಾಜ್ ಅವರು ಈ ದಿವಸ ನಮ್ಮ ದೇವರಾಯನ ಸಮುದ್ರ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಒಂದು ದೇವರಾಯನ ಸಮುದ್ರ ಗ್ರಾಮ ಪಂಚಾಯತಿಯನ್ನು ಪ್ಲಾಸ್ಟಿಕ್ ಮುಕ್ತ ಪಂಚಾಯತಿಯನ್ನಾಗಿ ಮಾಡಬೇಕು ಅಂತೇಳಿ ಒಂದು ಅಭಿಯಾನವನ್ನ ಈ ದಿವಸ ಪ್ರಾರಂಭ ಮಾಡಿದ್ದಾರೆ. ಇದು ಯಶಸ್ವಿ ಆಗಬೇಕಂದ್ರೆ ನಿಮ್ಮ ಒಂದು ಸಹಕಾರ ಮುಖ್ಯ ಅಲ್ವಾ? ಅಂದ್ರೆ ನೀವು ಏನು ಯುವಕರು ಏನಿದ್ದೀರಾ, ಯುವಕರು ಯುವತಿಯರು ಈ ಒಂದು 16 18 ಇರ್ಬೋದು, 19 ಇರ್ಬೋದು, ಏನೊಂದು ಯುವಕರು ಏನಿದ್ದೀರಾ, ನಿಮ್ಮ ಪಾತ್ರ ಬಹಳ ಮುಖ್ಯ. ನಾವೆಲ್ಲ ಹೇಳ್ತೀವಿ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತೇಳಿ, ಅದು ತಪ್ಪು. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ. ಯಾಕೆಂದ್ರೆ ನಮ್ಮ ಭಾರತ ಸಂವಿಧಾನದ ಪೀಠಿಕೆನ ನೀವು ಓದಿದಿರಾ? ಓದಿದಿರಾ ಪೀಠಿಕೆನ? ಏನ್ ಹೇಳುತ್ತೆ ಪೀಠಿಕೆಯಲ್ಲಿ ಮೊದಲಿಗೆ? ಭಾರತದ ಪ್ರಜೆಗಳಾದ ನಾವು ನಮಗಾಗಿ ನಮಗೋಸ್ಕರ ಒಂದು ಅಳವಡಿಸಿಕೊಂಡಂತ ಒಂದು ಸಂವಿಧಾನ ಅಲ್ವಾ? ಸೊ ಭಾರತದ ಪ್ರಜೆಗಳು ಅಂದ್ರೆ ಅಲ್ಲಿ ಎಲ್ಲರೂ ಬಂದ್ರು 0-2 ಅಂದ್ರೆ ಇನ್ನು ನಮ್ಮ ಪೂರ್ಣ ಹಂತದಲ್ಲಿ ನಮ್ಮ ಮಕ್ಕಳು ಅಂದ್ರೆ ನಾವೇನು ಕರಿತೇವಲ್ಲ, ಮಕ್ಕಳು ಅಂದ್ರೆ ಯಾರು? 0-18 ಆರ್ ಕಾಲ್ಡ್ ಆಸ್ ಚಿಲ್ಡ್ರನ್ಸ್ ಅಲ್ವಾ? ಅಂದ್ರೆ 0-2 ಮೀನ್ಸ್ ತಾಯಿ ಗರ್ಭದಲ್ಲಿ ಇರತಕ್ಕಂತ ಭ್ರೂಣದ ಹಂತದಲ್ಲಿಂದನೇ ಅದನ್ನ ನಾವು ಮಗು ಅಂತೇಳಿ ಪರಿಗಣಿಸ್ತೇವೆ. ಅದು ಒಂದು ಒಂದು ಭಾರತದ ಪ್ರಜೆ ಇದ್ದ ಹಾಗೆ ಚೈಲ್ಡ್ ಇನ್ ದಿ ವೂಮ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಫಂಡಮೆಂಟಲ್ ರೈಟ್ ಟು ಲಿವ್. ಅಂದ್ರೆ ಆ ಒಂದು ಗರ್ಭದಲ್ಲಿ ಇರತಕ್ಕಂತ ಭ್ರೂಣಕ್ಕೂ ಸಹಿತ ಒಂದು ಜೀವಿಸುವಂತ ಒಂದು ಹಕ್ಕು ಇದೆ. ಸೊ ಅದಕ್ಕೋಸ್ಕರ ನಾವು 0-18 ಏನಿದ್ದಾರೆ ಅವರನ್ನು ನಾವು ಮಕ್ಕಳು ಅಂತೇಳಿ ಪರಿಗಣಿಸ್ತೇವೆ. ಅದಕ್ಕೋಸ್ಕರ ಮಕ್ಕಳು ಅವರು ಇಂದಿನ ಪ್ರಜೆಗಳೇ, ಮುಂದಿನ ಪ್ರಜೆಗಳಲ್ಲ, ಈಗಿನ ಪ್ರಜೆಗಳೇ ಅಲ್ವಾ? ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಏನಂದ್ರೆ, ನಿಮ್ಮ ಪಾತ್ರ ಬಹಳಷ್ಟು ಮುಖ್ಯ. ಯಾಕಂದ್ರೆ ಸಣ್ಣ ಹಂತದಲ್ಲಿ ಅಂದ್ರೆ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಆ ಹಂತದಲ್ಲಿ ನೀವು ಒಂದು ಪಠ್ಯದ ಜೊತೆಗೆ ಅಂದ್ರೆ ಪಠ್ಯ ಪುಸ್ತಕಗಳ ಒಂದು ಓದಿನ ಜೊತೆಗೆ ಒಂದು ಸಾಮಾಜಿಕ ವಿಷಯಗಳನ್ನ ಆಗ್ಲಿ ಅಥವಾ ಕಾನೂನಿನ ವಿಷಯಗಳನ್ನಾಗಿ ತಿಳ್ಕೊಳ್ಳುವುದು ಬಹಳಷ್ಟು ಅವಶ್ಯ. ಸೊ ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತಂದ್ರೆ ನಾವಲ್ಲಿ ಏನ್ ಮಾಡಬೇಕು, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು.
ಕೆಲವೊಬ್ಬರೆಲ್ಲ ಹೇಳ್ತಿರ್ತಾರೆ, ಈಗ ಮಾತಾಡ್ತಿದ್ದಾರೆ ಅಲ್ಲಿ ಅನಿಸ್ತದೆ, ಪ್ರೊಡಕ್ಟ್ ಅನ್ನ ಬಂದ್ ಮಾಡಬೇಕು ಅಂತೇಳಿ. ಅವ್ರು ಪ್ರೊಡಕ್ಟ್ ಮಾಡ್ತಾರೆ ಅಂತೇಳಿ ನಾವು ಯೂಸ್ ಮಾಡೋದಲ್ಲ ಅಲ್ವಾ. ಅದರಲ್ಲಿ ಎರಡು ಮೂರು ತರ ಪ್ಲಾಸ್ಟಿಕ್ ಇದೆ ಅಲ್ವಾ, ಕ್ವಾಲಿಟಿ ಅದರಲ್ಲಿ ತಿಂದಿರುತ್ತೆ. ಮರುಬಳಕೆ, ನಮ್ಮ ನಾಗರಾಜ್ ಅವರು ಹೇಳಿದಾಗೆ, ಮರುಬಳಕೆ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಇದ್ರೆ ಇಟ್ ಈಸ್ ನಾಟ್ ಎಫೆಕ್ಟ್ ಟು ದಿ ಹೆಲ್ತ್. ಅಂದ್ರೆ ಅಂತ ಒಂದು ಮರುಬಳಕೆ ಮಾಡ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಅದು ದೇಹದ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳೋದಿಲ್ಲ. ಆದ್ರೆ ಒಂದೇ ಬಳಕೆ ಬಾರಿಗೆ ಬಳಕೆ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಏನಿದೆಯಲ್ಲ, ಅದು ಬಹಳಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದು ಕೊಳೆಯೋದಿಲ್ಲ ಮೊದಲನೇದು ಮಣ್ಣಿನಲ್ಲಿ ಅಲ್ವಾ. ತಾವೆಲ್ಲ ನೋಡಿರ್ಬೋದು, ಎಲ್ಲ ನಿಮ್ಮ ಪಂಚಾಯತಿ ಇರ್ಬೋದು ಅಥವಾ ಊರಲ್ಲಿ ಇರ್ಬೋದು ಅಥವಾ ನಮ್ಮ ರಸ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ನಾವು ನೋಡಿದ್ರೆ ಎಲ್ಲ ಪ್ಲಾಸ್ಟಿಕ್ ಅನ್ನ ಅಲ್ಲಿ ಹಾಕಿರ್ತಾರೆ. ಸೊ ಅದನ್ನ ತೆಗೆದು ಎಲ್ಲ ನೀವು ಮಣ್ಣಲ್ಲಿ ಹಾಕಿದ್ರು ಅದು ಕರಗೋದಿಲ್ಲ. ಅದು ಕೇವಲ ಮನುಷ್ಯನ ಮೇಲೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ಮೇಲೂ ಸಹಿತ ದುಷ್ಪರಿಣಾಮ ಬೀಳ್ತಾ ಇದೆ. ಹೇಗೆ ತಾವು ನೋಡ್ತಾ ಇದ್ರ, ಕೆಲವೊಂದು ಕಡೆ ಹಸುಗಳು ಆ ಪ್ಲಾಸ್ಟಿಕ್ ಅಲ್ಲಿ ಏನಾದ್ರೂ ಆಹಾರ ಇತ್ತು ಅಂದ್ರೆ ಅದನ್ನ ಪ್ಲಾಸ್ಟಿಕ್ ಸಮೇತ ತಿಂತಾ ಇರ್ತವೆ. ಸೊ ಆ ಪ್ಲಾಸ್ಟಿಕ್ ಏನಾಗುತ್ತೆ, ಪುನಃ ಆ ಒಂದು ಹಸುವಿನ ಹೊಟ್ಟೆ ಒಳಗೆ ಹೋಗಿ ಅದಕ್ಕೂ ಆ ಒಂದು ಹಸುವಿನ ಅಥವಾ ಪ್ರಾಣಿಯ ಒಂದು ಆರೋಗ್ಯದ ಮೇಲೆ ಸಹಿತ ತೊಂದರೆ ಆಗುತ್ತೆ. ಮೊನ್ನೆ ಇತ್ತೀಚೆಗೆ ಒಂದು ತಿಂಗಳಿಂದ ಒಂದು ಪೇಪರ್ಲಿ ತಾವು ನೋಡಿರ್ಬೋದು, ಒಂದು ಹಸುವಿನ ಒಂದು ದೇಹದಲ್ಲಿ ಅದು ತಿಂದಂತ ಒಂದು ಸುಮಾರು 10 ಕೆಜಿಯಷ್ಟು ಪ್ಲಾಸ್ಟಿಕ್ ಅದು ದೇಹದ ಹೊಟ್ಟೆಯಲ್ಲಿ ಇತ್ತು. ಅಂದ್ರೆ ಕರಗೋದಿಲ್ಲ, ಅದೇನ್ ಮಾಡ್ಬೇಕು ಅಲ್ವಾ. ಅದರಿಂದ ಆ ಒಂದು ಪ್ರಾಣಿಗೂ ಸಹಿತ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಪ್ಲಾಸ್ಟಿಕ್ ಉಪಯೋಗವನ್ನ ತ್ಯಜಿಸಬೇಕು. ಅದು ತಮಗೆಲ್ಲ ಗೊತ್ತು ಈಗ ಅಲ್ವಾ, ಒಂದೇ ಸರಿ ಅದು ಆಗುವಂತದಲ್ಲ. ಆದ್ರೆ ಹಂತ ಹಂತವಾಗಿ ನಾವು ಅದರ ಬಳಕೆಯನ್ನು ಕಡಿಮೆ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ನಾವು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯತಿಯನ್ನಾಗಿ, ಪ್ಲಾಸ್ಟಿಕ್ ಮುಕ್ತ ನಮ್ಮ ಮುಳಬಾಗ ತಾಲೂಕನ್ನಾಗಿ ಅಥವಾ ಪ್ಲಾಸ್ಟಿಕ್ ಮುಕ್ತ ನಮ್ಮ ಕೋಲಾರ ಜಿಲ್ಲೆಯನ್ನಾಗಿ, ನಂತರ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ರಾಜ್ಯವನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗಾಗಲೇ ನಾಗರಾಜ್ ಅವರು ಹೇಳಿದ್ರು, ನಾವೆಲ್ಲ ಯಾವುದೇ ಅಂಗಡಿಗೆ ಹೋದ್ರು ಸಹಿತ ಏನ್ ಮಾಡ್ತೇವೆ, ಅವರ ಕವರ್ ಅಲ್ಲಿ ಏನಾದ್ರೂ ಪ್ಲಾಸ್ಟಿಕ್ ಐಟಮ್ಸ್ ಏನ ತಗೊಂಡ್ರೆ ಕವರ್ ಅಲ್ಲಿ ಹಾಕೊಡ್ತಾರೆ, ಪ್ಲಾಸ್ಟಿಕ್ ಅಲ್ಲಿ ನಾವು ತಗೊಂಡ್ ಬರ್ತೇವೆ. ಸೊ ಆ ಪ್ಲಾಸ್ಟಿಕ್ ಮನೆಯಲ್ಲಿ ಶೇಖರಣೆ ಮಾಡ್ತೇವೆ, ಅಕಸ್ಮಾತ್ ಚೆನ್ನಾಗಿತ್ತು ಅಂದ್ರೆ ಬೇರೆ ಎದಕ್ಕಾದ್ರೂ ಬಳಕೆ ಮಾಡ್ತೇವೆ, ಇಲ್ಲ ಅಂದ್ರೆ ಅದನ್ನ ಮಲ್ಲಿಗೆ ಹಾಕಿ ಸುಡುತ್ತೇವೆ, ಇಲ್ಲ ಅಂದ್ರೆ ಮಣ್ಣಲ್ಲಿ ಹಾಕ್ತೇವೆ, ತಿಪ್ಪಿಯಲ್ಲಿ ಹಾಕ್ತೇವೆ, ಆದ್ರೆ ಅದು ಕರಗೋದಿಲ್ಲ. ಅದರಿಂದ ಪರಿಸರದ ಮೇಲೆ ವ್ಯತ್ಯಯ ಉಂಟಾಗುತ್ತದೆ, ಹಾನಿ ಉಂಟಾಗುತ್ತದೆ. ನಮ್ಗೆಲ್ಲ ಗೊತ್ತು, ಈಗ ಓಜೋನ್ ಪದರ ಏನಾಗ್ತಿದೆ, ರಂಧ್ರಗಳಾಗಿ ನಮಗೆ ಹೆಚ್ಚಿನ ಒಂದು ಉಷ್ಣಾಂಶ ಹೆಚ್ಚಾಗ್ತಿದೆ ಅಲ್ವಾ. ಅದರಿಂದ ನಮ್ಮ ದೇಹದ ಮೇಲೂ ಸಹಿತ ದುಷ್ಪರಿಣಾಮ ಬೀರುತ್ತೆ. ಈಗೆಲ್ಲ ತಮ್ಗೆ ಗೊತ್ತಿರುವ ಈ ಒಂದು ಹಂತದಲ್ಲಿ ಚಳಿಗಾಲ, ನವೆಂಬರ್ ನಾಗರಾಜ ನವೆಂಬರ್ ಡಿಸೆಂಬರ್ ಜನವರಿ ಅಂದ್ರೆ ಫೆಬ್ರವರಿವರೆಗೂ ನಾವು ಚಳಿಗಾಲವನ್ನು ನೋಡ್ತಾ ಇದ್ವಿ ಅಲ್ವಾ. ಆದ್ರೆ ಈಗೇನಾಗ್ತಿದೆ, ಎಲ್ಲ ಕ್ಲೈಮೇಟ್ ಚೇಂಜ್ ಅಲ್ವಾ. ಮಳೆಗಾಲದಲ್ಲಿ ಬೇಸಿಗೆ, ಬೇಸಿಗೆಯೊಳಗೆ ಮಳೆ ಅಲ್ವಾ, ಈ ಚಳಿಗಾಲದಲ್ಲಿ ಮಳೆ ಹಾಗಾಗ್ತದೆ. ಇದಕ್ಕೆ ಕಾರಣ ಇಷ್ಟೇ, ಒಂದು ನಾವು ಮಾಡ್ತಕ್ಕಂತ ಒಂದು ಹವಾಮಾನದ ಮೇಲೆ ಒಂದು ವ್ಯತ್ಯಾಸ ಅಥವಾ ದುಷ್ಪರಿಣಾಮ ಅಂತ ನಾವು ಹೇಳ್ತೇವೆ. ಅಂದ್ರೆ ಪ್ಲಾಸ್ಟಿಕ್ ಬಳಕೆ ಇರಬಹುದು, ಅಥವಾ ಗಿಡಗಳನ್ನ ಕಡಿದು ಕಾಂಕ್ರೀಟ್ ನಾಡವನ್ನಾಗಿ ಮಾಡ್ತಾ ಇರೋದು ಇರ್ಬೋದು. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು, ಕೇವಲ ನೀವು ಇಷ್ಟೇ ತಿಳ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಲದು. ನಿಮ್ಮ ನಿಮ್ಮ ಮನೆಯಲ್ಲಿ ಮೊದಲು ಅದನ್ನ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಈಗ ಮನೆಯಿಂದ ಬಂದಿರ್ತೀರ ಬೆಳಿಗ್ಗೆ ಅಲ್ವಾ, ಕೆಲವೊಬ್ಬರು ಹಾಸ್ಟೆಲ್ನಿಂದ ಬರ್ಬೋದು, ಕೆಲವೊಬ್ಬರು ಬೇರೆ ಊರಿಂದ ಬರ್ಬೋದು. ಬರುವಾಗ ಏನ್ ಮಾಡಿರ್ತೀರ, ಬೆಳಿಗ್ಗೆನೆ ಊಟ ಮಾಡಿರೋದಿಲ್ಲ ಅಲ್ವಾ. ಮನೆಯಲ್ಲಿ ಏನ್ ಮಾಡ್ತಾರೆ, ತಂದೆ ತಾಯಿ ಮಗ ನಮ್ಮ ಕಾಲೇಜಿಗೆ ಹೋಗ್ತಾನೆ ಓದ್ತಾನೆ ಅಂತ ಹೇಳಿ ಖರ್ಚಿಗೆ ಅಂದ್ರೆ ತಿನ್ಲಿ ಏನ್ ತಿನ್ಲಿ ಮಗ ಅಂತೇಳಿ ತಿಂಡಿ ತಿನ್ಲಿ ಅಂತೇಳಿ ದುಡ್ಡು ಕೊಟ್ಟೆಸಿರ್ತಾರಲ್ವಾ. ಆದ್ರೆ ನೀವೇನ್ ಮಾಡ್ತೀರಾ,